ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಶಾಪಿಂದ ಬಂದು ನಾನು ಆಲ್ಮೋಸ್ಟು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀನಿ, ಯಾಕಂದರೆ ಮಳೆ ಬಂದುಬಿಡುತ್ತೆ ಸಾಯಂಕಾಲ ಆದರೆ, ಜೊತೆಗೆ ಯಶುಗೆ ಎಕ್ಸಾಮ್ ಇರೋದ್ರಿಂದ ಅವನಿಗೂ ಕೂಡ ಹೇಳ್ಕೊಡ್ಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದೀನಿ. ಸೊ ಇವಾಗ ನಾನು ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಮನೆಗೆ ಒಂದು ಹೊಸ ಅಡಿಷನ್ ಅಂತಲೇ ಹೇಳ್ಬೋದು. ಸೊ ಅದರ ಅನ್ಬಾಕ್ಸಿಂಗ್ ಹಾಗೆ ರಿವ್ಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಒಂದು ಕಾಸ್ಟ್ ಆ್ಯಂಡ್ ಫ್ರೈಂಗ್ ಪ್ಯಾನ್ ತೊಗೋಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ ಅದನ್ನು ಫೈನಲಿ ತೊಗೊಂಡಿದ್ದೀನಿ. ಸೊ ಅದ್ರದ್ದು ರಿವ್ಯೂ ಹಾಗೆ ಅನ್ಬಾಕ್ಸಿಂಗ್ ಅದರಲ್ಲೇ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟು ಇವಾಗ ಟೈಮ್ 7:30 ಆಗ್ತಾ ಬಂತು. ನಾನು ಬಂದಿದ್ದು 6 ಗಂಟೆಗೆ ಬಂದುಬಿಟ್ಟೆ ಇವತ್ತು, ಯಾಕಂದರೆ ಮಳೆ ಹೇಳಿದ್ನಲ್ಲ, ಅದೊಂದು ರೀಸನು. ಜೊತೆಗೆ ಸ್ವಲ್ಪ ಬೇರೆ ಕೆಲಸ, ನಾನು ಇವತ್ತು ಶಾಪ್ಗೆ ಹೋಗಿಲ್ಲ, ಬೇರೆ ಕೆಲಸ ಶಾಪ್ ರಿಲೇಟೆಡೇನೆ ಬೇರೆ ಕಡೆ ಮಾಡಬೇಕು ಅಂತ ಅದ್ರದ್ದೆಲ್ಲ ಒಂದು ಸ್ವಲ್ಪ ಸರ್ಚ್ ಮಾಡೋಕ್ಕೆ ಹೋಗಿದ್ವಿ. ಅದಾದಮೇಲೆ ನಾವು ಮತ್ತೆ ಅಲ್ಲಿಂದ ಮಳೆ ಬರುತ್ತೆ ಅಂತ ಹೇಳಿ ರಿಟರ್ನ್ ಆದ್ವಿ ಅಷ್ಟೇ. ಸೊ ಇವಾಗ ನಾವು ಕುಕ್ಕಿಂಗ್ ಮಾಡೋಣ, ಆಮೇಲೆ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೇಳಿ ಸರ್. ನೀರು ಹೋಗಿ ಸರ್, ಕುಡೀರಿ. ಸೊ ಅಷ್ಟೇ ಗೈಸ್, ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೆಸಿಪಿ ಎಲ್ಲ ಆದಮೇಲೆ. ಸೊ ಫ್ರೆಂಡ್ಸ್, ಇವಾಗ ವಿಡಿಯೋನಲ್ಲಿ ಏನು ನೋಡ್ತಾ ಇದ್ದೀರಾ, ನಾನು ಹೇಳ್ದಂಥ ಕಾಸ್ಟ್ ಐರನ್ ಫ್ರೈಯಿಂಗ್ ಪ್ಯಾನ್ ಇದೇನೆ ಫ್ರಮ್ ದ ಬ್ರ್ಯಾಂಡ್ ಇಂಡಸ್ ವ್ಯಾಲಿ. ಸೊ ನಾನು ತುಂಬ ದಿನದಿಂದ ಕಾಸ್ಟ್ ಐರನ್ ಫ್ರೈಯಿಂಗ್ ಪ್ಯಾನ್ ಮತ್ತು ದೋಸೆ ತವ ಎಲ್ಲ ತೊಗೋಬೇಕಂತ ಆಸೆ ಇತ್ತು. ಇವಾಗ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ನೆಕ್ಸ್ಟು ನಾನು ದೋಸೆ ತವ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈಗ ಆಲ್ರೆಡಿ ಸಾಕಷ್ಟು ಇಂಡಸ್ ವ್ಯಾಲಿ ಬ್ರ್ಯಾಂಡ್ನ ಕುಕ್ವೇರ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಂಡಿಯಾಸ್ ನಂಬರ್ 1 ಹೆಲ್ದಿ ಕುಕ್ವೇರ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಯಾವುದೇ ರೀತಿ ಸೀಸನಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಆಯಿತು. ಇದು ಸ್ವಲ್ಪ ಹೆವಿ ಬರುತ್ತೆ, ಹಾಗೆಯೇ ಇದು ಹಿಡ್ಕೊಳ್ಳೋದಕ್ಕೆ ಇಡೀ ಆಗಿರ್ಬೋದು ಮತ್ತು ಯೂಸ್ ಮಾಡೋದಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ನನಗೆ ಕುಕ್ ಮಾಡ್ತಾ ಮಾಡ್ತಾ ತುಂಬ ಏನು ಕನ್ವೀನಿಯಂಟ್ ಅನಿಸ್ತು, ಹಾಗೆ ಕಂಫರ್ಟಬಲ್ ಫೀಲ್ ಆಯಿತು, ಕಂಫರ್ಟಬಲ್ ಕುಕ್ ಮಾಡ್ಬೋದು ಅಂತ ಅನಿಸ್ತು. ಸೊ ಇದ್ರ ಜೊತೆಗೆ ಒಂದು ವುಡನ್ ಸ್ಪಾಚುಲ ಕೂಡ ಬರುತ್ತೆ, ಇದನ್ನು ನೀವು ಆರ್ಡರ್ ಪ್ಲೇಸ್ ಮಾಡಿಕೊಂಡ್ರೆ. ಸೊ ಇಂಡಸ್ ವ್ಯಾಲಿನಲ್ಲಿ ಸಾಕಷ್ಟು ಬೇರೆ ಬೇರೆ ಥರ ಕುಕ್ವೇರ್ಗಳಿದೆ, ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಸೊ ನಾನು ಕೂಡ ನನ್ನ ಕಿಚನ್ನಲ್ಲಿ ಸಾಕಷ್ಟು ಇಂಡಸ್ ವ್ಯಾಲಿ ಬ್ರ್ಯಾಂಡ್ನ ಕುಕ್ವೇರ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಈಗ ಆಲ್ರೆಡಿ ನೀವು ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರ, ಬಟ್ ಇದನ್ನು ನಾನು ತುಂಬ ದಿನದಿಂದ ಅನ್ಕೋತಾನೆ ಇದೆ. ಸೊ ಫೈನಲಿ ಇದನ್ನು ಬೈ ಮಾಡಿದ್ದೀನಿ. ಸೊ ಈ ಒಂದು ಪ್ಯಾನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತ ಚಿಕನ್ನ ಮೊದಲು ಸೊಟ್ಟೆ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು, ಪ್ಯಾನ್ ಬಿಸಿಗೆ ಇಟ್ಕೊಂಡು 1 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿದ್ದೀನಿ. ನಾನು ಯಾವುದೇ ರೀತಿ ಸೀಸನಿಂಗ್ ಪ್ಯಾನ್ಗೆ ಮಾಡಿಲ್ಲ. ಯೂಶಲಿ ಕಾಸ್ಟ್ ಐರನ್ ಅಥವಾ ಕಬ್ಬಿಣದ ಪಾತ್ರೆಗಳಿಗೆ ಸೀಸನಿಂಗ್ ಮಾಡಬೇಕಂತ ಹೇಳ್ತಾರೆ, ಬಟ್ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಆನಂತರ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ತಳ ಹಿಡಿಯೋದು ಅದೆಲ್ಲ ಏನೂ ಆಗಲಿಲ್ಲ. ಟು ಬಿ ಫ್ರ್ಯಾಂಕ್, ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದೀನಿ ಅಂತಲೇ ಅನಿಸ್ಲಿಲ್ಲ, ಅಷ್ಟು ಈಸಿ ಆಗಿತ್ತು ಕುಕ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ನಾನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬೋನ್ಲೆಸ್ ಚಿಕನ್ ಪೀಸಸ್ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪರ್ಫೆಕ್ಟಾಗಿ ಅಂದರೆ ಕುಕ್ ಆಗೋವರೆಗೂ ಸಾಫ್ಟಾಗಿ ಕುಕ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಲೈಕ್ ನಾವು ಚಿಕನ್ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಫ್ರೈ ಮಾಡುವಾಗ ಚಿಕನ್ ಪೀಸಸ್ ಹಾರ್ಡ್ ಆಗೋಗ್ಬಿಡುತ್ತೆ ಜಾಸ್ತಿ. ಸೊ ಆ ಥರ ಆಗಬಾರ್ದು ಅಂದರೆ ನೀವು ಉಪ್ಪು ಹಾಕ್ತಿರಲ್ಲ ಆ ಟೈಮ್ನಲ್ಲಿ 1-2 ಚಿಟಿಕೆ ಅಷ್ಟು ಸೋಡಾ ಯೂಸ್ ಮಾಡಿದ್ರೆ ಚಿಕನ್ ಪೀಸಸ್ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುತ್ತೆ. ರೆಸ್ಟೋರೆಂಟ್ಗಳಲ್ಲಿ ಇದೇ ಟಿಪ್ನ ಫಾಲೋ ಮಾಡ್ತಾರೆ. ಚಿಕನ್ ಸ್ವಲ್ಪ ಕುಕ್ ಆಯಿತು ಅಂತ ನಿಮ್ಗೆ ಅನ್ಸಿದ ಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಪೆಪ್ಪರ್ ಮತ್ತು ಸಾಲ್ಟ್ ಎರಡೇ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಚಿಕನ್ ನೆಕ್ಸ್ಟು ಒಗ್ಗರಣೆನಲ್ಲಿ ಹಾಕಿ ಬೇಯಿಸೋದಕ್ಕಾಗಲ್ಲ, ಸ್ವಲ್ಪ ಕುಕ್ ಆಗಲ್ಲ, ಅದಕ್ಕೋಸ್ಕರ ನಾನು ಮೊದಲೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಿದ್ರೆ ಡೀಪ್ ಫ್ರೈ ಮಾಡಿಬಿಟ್ಟು ಕೂಡ ಹಾಕ್ಬೋದು, ಹಾಗೆ ಕಬಾಬ್ ಥರ ಮಾಡಿಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಇದು ರೆಡಿ ಇದೆ. ಮತ್ತೊಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ, ಈ ಪ್ಯಾನ್ ಕೂಡ ಫ್ರಮ್ ದ ಬ್ರ್ಯಾಂಡ್ ಇಂಡಸ್ ವ್ಯಾಲಿ. ಸೊ ಈ ಪ್ಯಾನ್ ಬಿಸಿ ಆದಮೇಲೆ 1 ಟೇಬಲ್ ಚಮಚದಷ್ಟು ಎಣ್ಣೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ 2-3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆಲ್ಲ ಹೋಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ತೀರಾ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಈರುಳ್ಳಿ ಸ್ವಲ್ಪ ಕುಕ್ ಆಗ್ತಿದ್ದಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ 1/4 ಕ್ಯಾರೆಟು, 1/4 ಹುರುಳಿಕಾಯಿ ಎರಡೂ ಫೈನ್ ಚಾಪ್ ಮಾಡ್ಕೊಂಡಿರಬೇಕು, ಅದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ತರಕಾರಿಗಳನ್ನ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಒಂದು 50% ಕುಕ್ ಆದರೆ ಸಾಕು. ಚೈನೀಸ್ ರೆಸಿಪಿಗಳಲ್ಲೆಲ್ಲ ಯಾವ ಥರ ಹಾಫ್ ಬಾಯ್ಲ್ ಆಗಿರುತ್ತೋ ಅದೇ ಥರ ಆದರೆ ಸಾಕು, ಜಾಸ್ತಿ ಓವರ್ ಕುಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ 1 ಟೀಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿ, 1/4 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿ, ಧನಿಯಾ ಪುಡಿ ಅಲ್ಲ, ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ರೈಸ್ ಹಾಕ್ಕೋಬೇಕು. ಸೊ ನಿಮಗೆ ಎಷ್ಟು ಪ್ರಮಾಣದಲ್ಲಿ ರೈಸ್ ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ 3 ಜನಕ್ಕೆ ಆಗುವಷ್ಟು ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ರೈಸ್ ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಇದನ್ನು ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವೀಗ ಆಲ್ರೆಡಿ ಸೊಟೆ ಮಾಡ್ಕೊಂಡಿದ್ದೀವಲ್ಲ ಚಿಕನ್ ಪೀಸಸ್ಸು, ಸೊ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿ ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸ್ಕ್ರ್ಯಾಂಬಲ್ಡ್ ಎಗ್ ಯೂಸ್ ಮಾಡಿದ್ರೆ ಎಗ್ ರೈಸ್ ಥರನೂ ಅನಿಸುತ್ತೆ, ಚಿಕನ್ ಕೂಡ ಆ್ಯಡ್ ಮಾಡ್ದಂಗು ಇರುತ್ತೆ. ಸೊ ನೋಡ್ಬೋದು ಇವಾಗ ಚಿಕನ್ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಅನಿಸುತ್ತೆ. ನಿಮಗೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರ ಫೀಲ್ ಕೊಡುತ್ತೆ, ಟೇಸ್ಟ್ ಆಗಿರ್ಬೋದು ಅಥವಾ ಫ್ಲೇವರ್ ಆಗಿರ್ಬೋದು. ಹಾಗೆ ಮೈಲ್ಡಾಗಿರುತ್ತೆ, ತೀರಾ ಖಾರ ಕೂಡ ಇರಲ್ಲ. ಸೊ ನೋಡ್ಬೋದು ಇವಾಗ ಚಿಕನ್ ಪೀಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಿ ನಾನು ಚಿಕನ್ ಫ್ರೈಡ್ ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇಂಡಸ್ ವ್ಯಾಲಿ ಬ್ರ್ಯಾಂಡ್ನ ಕುಕ್ವೇರ್ಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ವಿಸಿಟ್ ಮಾಡಿ ಡಿಸ್ಕೌಂಟ್ ಕೂಡ ಇರುತ್ತೆ, ಪರ್ಚೇಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾನು ನೆನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಶಾಪ್ ಸರ್ಚ್ ಮಾಡ್ತಾ ಇದ್ದೀವಿ ಹೊಸದಾಗಿ ಅಂತ. ಸೊ ಲಕ್ಕಿಲಿ ನನಗೆ ಓಕೆ ಆಗುವಂಥದ್ದು 1-2 ಸಿಕ್ಕಿದೆ. ಸೊ ಇನ್ನೂ ಫೈನಲೈಸ್ ಆಗಿಲ್ಲ. ಸೊ ಎರಡು ನೋಡಿಕೊಂಡು ವಿಚಾರಿಸ್ಕೊಂಡು ಬಂದಿದ್ದೀವಿ. ಸೊ ಶಿಫ್ಟ್ ಮಾಡ್ತೀವಿ ಆದಷ್ಟು ಬೇಗ, ಲೈಕ್ ಇವತ್ತು ಪಿತೃಪಕ್ಷ ಇರೋದ್ರಿಂದ ಅದನ್ನು ಕಳೆದ ಮೇಲೆ ಶಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಕೇಳ್ಬಹುದು ನಾನು ಯಾಕೆ ಈ ಬ್ಲಾಗಲ್ಲಿ ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಸುಬ್ಬು ಸರ್ ಅಂತೂ ನಿದ್ದೆಲ್ಲೂ ಅಲರ್ಟ್ ಆಗಿರ್ತಾರೆ, ನಮ್ಮಮ್ಮ ಏನು ಮಾಡ್ತಿರ್ತಾರೆ ಅಂತ ಒಂದು ಕಣ್ಣಿಗೆ ಕೇಳ್ತಾರೆ. ಸೊ ನಾನು ಮಾತಾಡಿದ್ರೆ ಸಾಕು ಎದ್ಬಿಡ್ತಾರೆ, ಇವಾಗ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ, ಇಳ್ದ್ಬಿಟ್ಟು ಸೀದಾ ಬರ್ತಾ ಇರ್ತಾನೆ. ಸೊ ಈ ವ್ಲಾಗಲ್ಲಿ ನಾನು ಯಾಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ, ಸೊ ನಾನು ಈಗ ಆಲ್ರೆಡಿ ಶೇರ್ ಮಾಡಿದ್ದೆ ಸೊ ಶಾಪ್ ಚೇಂಜ್ ಮಾಡ್ತೀವಿ ಅಂತ. ಸೊ ಅದ್ರ ರಿಲೇಟೆಡ್ ಒಂದಷ್ಟು ಕ್ವೆಶನ್ಸ್ ಕೇಳ್ಬೋದು, ಯಾಕೆ ಏನು ಇತ್ತ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವ್ಲಾಗಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಇವಾಗಿದ್ದೆ ಶಾಪು ಆಲ್ಮೋಸ್ಟ್ 1 ಇಯರ್ ಮೇಲೆ ಆಗಿದೆ, ಏನು ನಾವು ರೆಂಟಿಗೆ ತಗೊಂಡು. ಸೊ ಇವಾಗ್ಲೂ ನಾವು ಹೋಗ್ತಾ ಇರೋದು ರೆಂಟಿಗೆನೆ, ಬಿಕಾಸ್ ಬಾಮಾ ಎಲ್ಲರಿಗೂ ಗೊತ್ತೇ ಇರ್ಬೋದು ಕಮರ್ಷಿಯಲ್ ಪ್ರಾಪರ್ಟಿ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ಮುಂದೆ ದಿನಗಳಲ್ಲಿ ಆದರೂ ಆಗ್ಬೋದೇನೋ ನೋಡೋಣ, ಅದೊಂದು ಆಸೆ ಇವಾಗ ಸ್ಟಾರ್ಟ್ ಆಗಿದೆ. ಲೈಕ್ ಮಾಡಬೇಕು ಏನಾದರೂ ಕಮರ್ಷಿಯಲ್ ಪ್ರಾಪರ್ಟಿ ನಮ್ಮದೇ ಇದ್ದರೆ ಒಳ್ಳೆಯದು ಅನ್ನೋದು ಒಂದು ಆಸೆ ಇದೆ. ನಮ್ಮನೇಲಿ ಎಲ್ಲರೂ ಸೀರಿಯಸ್ ಡಿಸ್ಕಷನ್ ಮಾಡಿ ಎಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಮುಂದೆ ಅದು ಕೂಡ ಆಗ್ಬೋದೇನೋ. ಸೊ ಇವಾಗ ಶಾಪ್ ಏನಕ್ಕೆ ಚೇಂಜ್ ಮಾಡ್ತಾ ಇದ್ದೀವಿ ಅಂದರೆ, ಆ್ಯಸ್ ಯೂಶುವಲ್ ನೀವು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ನಮ್ಮ ಶಾಪ್ ಇವಾಗಿರೋದು ತಕ್ಕ ಮಟ್ಟಿಗೆ ಓಕೆ, ಅಂದರೆ ಸ್ಪೇಸ್ ಸ್ವಲ್ಪ ಕಡಿಮೆ ಇದೆ. ಒನ್ ಸೈಡ್ ಮಾತ್ರ ನಾವು ಎಲ್ಲ ಆರ್ಗನೈಸ್ ಮಾಡಿದ್ದೀವಿ, ಈ ಕಡೆ ಎಲ್ಲ ಪಾರ್ಲರ್ಗೆ ಹೋಗೋದಕ್ಕೆಲ್ಲ ಜಾಗ ಇದೆ. ಸೊ ಸ್ಪೇಸ್ ಕಡಿಮೆ ಇದೆ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಬೊಟಿಕ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ವಿಚ್ ಮೀನ್ಸ್ ನನ್ನ ಓನರ್ಶಿಪ್, ಸಿಂಗಲ್ ಓನರ್ಶಿಪ್, ಯಾವುದೇ ಪಾರ್ಟ್ನರ್ಶಿಪ್ ಇಲ್ದಿರ ಸಿಂಗಲ್ ಸಿಂಗಲ್ ಓನರ್ಶಿಪ್ಪಲ್ಲಿ. ಸೊ ಎಷ್ಟು ಬೊಟಿಕ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಆಲ್ರೆಡಿ ಅದ್ರದ್ದು ಕೆಲಸಗಳು, ಪ್ರೊಸೀಜರ್ಸು, ಎಂಬ್ರಾಯ್ಡ್ರಿ ಮಷಿನ್ಸು, ಅದ್ರದ್ದೆಲ್ಲ ಪ್ರೊಸೀಜರ್ಸ್ ನಡೀತಾ ಇದೆ. ಅದರಿಂದ ಅದಕ್ಕೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕು. ಹಾಗೆ ಹ್ಯಾಂಡ್ ವರ್ಕ್ ಮಾಡೋರಿಗೆ ಸ್ಪೇಸ್ ಬೇಕು, ಮತ್ತು ಟೇಲರಿಂಗ್ ಮಾಡೋರಿಗೆ ಸ್ಪೇಸ್ ಬೇಕು. ಸೊ ಇದೆಲ್ಲ ಅದರಿಂದ ಸ್ಪೇಸ್ ಸ್ವಲ್ಪ ಜಾಸ್ತಿ ನಮಗೆ, ಇದಕ್ಕಿಂತ ಇನ್ನೂ 3/4 ಅಷ್ಟೇ ಸ್ಪೇಸ್ ಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಬೇಕು, ಜೊತೆಗೆ ಬಿಸ್ನೆಸ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ. ಸೊ ಬೇರೆ ಕಡೆ ನೋಡ್ತಾ ಇದ್ದೀವಿ ಬಿಕಾಸ್ ಆಫ್ ಸ್ಪೇಸ್ ಇಶ್ಯೂ ಅಷ್ಟೇ. ಸೊ ನಾನು ಡಿಸೈನರ್ ಸ್ಟುಡಿಯೋ ಆರ್ ಬೊಟಿಕ್ ಜೊತೆಗೆ ಎಷ್ಟು ಫ್ಯಾಷನ್, ಸೊ ಎರಡೂ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪ್ಲ್ಯಾನ್ ಏನಂದರೆ, ಸಲೂನ್ ಯೂನಿಸೆಕ್ಸ್ ಸಲೂನ್ ಬಿಡ್ದಿನಲ್ಲಿ ಮಾಡಬೇಕು ಅನ್ನೋದು ಒಂದಿದೆ, ಬಟ್ ಎಲ್ಲ ಕಂಬೈನ್ ಮಾಡಿದ್ರೆ ಯೂನಿಸೆಕ್ಸ್ಗೆ ಚೆನ್ನಾಗಿರಲ್ಲ.
ಸೊ ಯುನಿಸೆಕ್ಸ್ಗೆ ಸಪ್ರೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಷ್ಟು. ಸೊ ಅದಕ್ಕೋಸ್ಕರ ಇವಾಗ ಶಾಪ್ನ ಚೇಂಜ್ ಮಾಡೋದು ಅಂತ ಸುಮಾರು ದಿನದಿಂದ ಅಂದ್ಕೋತಾ ಇದ್ವಿ, ಬಟ್ ಇವಾಗ ಶಿಫ್ಟ್ ಮಾಡಬೇಕು. 1 ಇಯರ್ ಮೇಲೆ ಆಗಿದೆಲ್ಲ ಅಗ್ರಿಮೆಂಟ್ ಎಲ್ಲ, ಅದು ರೆಂಟಿಗೆ ತೊಗೊಂಡು ಅಗ್ರಿಮೆಂಟ್ ಮಾಡಿ ಎಲ್ಲ ಟೈಮ್ ಆಗಿದೆ. ಸೊ ಮಾಡ್ಬೋದು ಇವಾಗ ಅಂತ ಶಿಫ್ಟ್ ಆಗ್ತಾಯಿದ್ದೀವಿ ಅಷ್ಟೇ. ಸೊ ಇದು ರೀಸನ್, ಮೇನ್ ರೀಸನ್ನು. ಜನ ಕೇಳ್ತೀರ ರೆಂಟಿಗೆ ತೊಗೊಂಡು ಮಾಡಿದ್ರೆ ವರ್ಕೌಟ್ ಆಗುತ್ತಾ ಅಂತ. ಸೊ ನನ್ನ ಪ್ರಕಾರ, ನಂದು ಆನ್ಲೈನ್ ಬಿಸ್ನೆಸ್ ಇರೋದ್ರಿಂದ ಎಸ್ ಆಗುತ್ತೆ, ಖಂಡಿತ ಆಗುತ್ತೆ. ಆಫ್ಲೈನೇ ನಂಬಿಕೊಂಡ್ರೆ ಖಂಡಿತ ಆಗಲ್ಲ, ಅದು ಒಂದು. ಆ್ಯಂಡ್ ಅದಾದಮೇಲೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಏನು ಹೇಳಬೇಕಂದ್ರೆ, ನಿಮ್ಮ ಸ್ವಂತ ಬಿಲ್ಡಿಂಗೋ ಒಂದು ಶಾಪೋ ಒಂದು ಮನೆಯಲ್ಲೋ ಎಲ್ಲಾದರೂ ಮಾಡ್ತೀವಿ ಅಂದರೆ ಖಂಡಿತ ಮಾಡಿ. ಒಂದು ರೆಂಟೆಡ್ ಸ್ಪೇಸ್ಗೆ ಹೋಗಿರ್ತೀವಿ, ರೆಂಟೆಡ್ ಸ್ಪೇಸ್ಗೆ ಹೋಗಿದಾಗ ಆ ಸ್ಪೇಸಲ್ಲಿ ನಾವು ಒಂದು ಸ್ವಲ್ಪ ದಿನ ಬಿಸ್ನೆಸ್ ಮಾಡಿರ್ತೀವಿ, ಕೆಲವರಿಗೆ ಅಲ್ಲಿ ನಾವು ರೆಕಗ್ನೈಸ್ ಆಗಿರ್ತೀವಿ. ಸೊ ಆ ಸ್ಪೇಸ್ ಬಿಟ್ಟು ಇನ್ನೊಂದು ಕಡೆಗೆ ಹೋದಾಗ ಅಂದರೆ ಈ ರೆಂಟೆಡ್ ಇದೇ ಪ್ರಾಬ್ಲಮ್ ಆಗೋದು. ಒಂದು ಕಡೆ ಇದ್ದು ಇನ್ನೊಂದು ಕಡೆಗೆ ಹೋಗೋದು, ಇನ್ನೊಂದು ಕಡೆ ಇದ್ದು ಮತ್ತೊಂದು ಕಡೆ ಹೋಗೋದು, ಇದೇ ಪ್ರಾಬ್ಲಮ್ ಆಗುತ್ತೆ ರೆಂಟೆಡ್ ಜಾಗ ತೊಗೊಂಡಾಗ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಒಂದು ಪ್ರಾಪರ್ಟಿ ಇರೋದು ಕಷ್ಟನೇ. ಸೊ ನಮಗೂ ಅಷ್ಟೇ, ಬಿಡ್ದಿಲ್ಲ ರೆಸಿಡೆನ್ಷಿಯಲ್ ಒಳಗಡೆ ಎಲ್ಲ ಇದೆ ನಮ್ಮದೂ, ಬಟ್ ಕಮರ್ಷಿಯಲ್ಲು ಎಲ್ಲರಿಗೂ ರೀಚ್ ಆಗೋ ಥರ ಇರೋದು ಸ್ವಲ್ಪ ಇಲ್ಲ, ಟು ಬಿ ಫ್ರ್ಯಾಂಕ್ ಇಲ್ಲ. ಸೊ ನನಗೆ ಮುಂದೆ ಒಂದಿನ ಏನು ಆಸೆ ಇದೆ ಅಂದರೆ, ಬಿಡ್ದಿನಲ್ಲೇ ನಾನು ಸ್ಪೆಷಲಿ ಕಷ್ಟಪಟ್ಟು ಕಮರ್ಷಿಯಲ್ ಪ್ರಾಪರ್ಟಿ ತೊಗೊಂಡು ಒಂದು ಕಾಂಪ್ಲೆಕ್ಸ್ ಥರ ಮಾಡಿ ಅಲ್ಲೇ ಎಲ್ಲ ಥರ ಯುನಿಸೆಕ್ಸ್ ಸಲೂನ್ ಅಂತೂ ಮಾಡ್ತೀನಿ ಸದ್ಯದಲ್ಲೇ, ಬಟ್ ಮುಂದೆ ನನ್ನ ಐಡಿಯಾ ಇರೋದು ಸಲೂನ್ ಆಗಿರ್ಬೋದು, ಬೊಟಿಕ್ ಆಗಿರ್ಬೋದು, ಮತ್ತು ಈ ಯಶ್ ಫ್ಯಾಷನ್ ಆಗಿರ್ಬೋದು, ಎಲ್ಲ ಒಂದೇ ಬಿಲ್ಡಿಂಗಲ್ಲಿ ಇರಬೇಕಂತ ಆಸೆ ಇದೆ. ಸೊ ಮುಂದೆ ನೋಡೋಣ ಏನಾಗುತ್ತೆ ಅಂತ. ಏನಂದರೆ, ಓ ಹ್ಯೂಲಿಂಗ್ ಅಂತಲೇ ಆಗುತ್ತಾ ಅಂತ ಕೆಲವರು ಅಂದ್ಕೋಬೋದು, ಆಗತ್ತೆ, ಹಾಗೇ ಆಗುತ್ತೆ. ಬಿಕಾಸ್ ಏನಂದರೆ, ಸೊ ನಾವು ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವುದೇ ಸಪೋರ್ಟ್ ಇಲ್ಲದೆ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಝೀರೋಯಿಂದ ಸ್ಟಾರ್ಟ್ ಮಾಡಿ 0.1 or 0.2 ಆಗಿದೆ ನಮ್ಮ ವಿಶ್ವದಲ್ಲಿ ಅಂತಂದರೆ, ಅದಾಗೋದು ಏನು ಆಶ್ಚರ್ಯ ಇಲ್ಲ. ಕಠಿಣ ಪರಿಶ್ರಮ, ಆ ಜೊತೆಗೆ ಒಂಥರ ಕಾನ್ಸ್ಟೆಂಟ್ ಹಾರ್ಡ್ ವರ್ಕ್ ಅಂತಾರಲ್ಲ, ಅದಿದ್ದರೆ ಖಂಡಿತ ಡೆಫಿನೆಟ್ಲಿ ಪಾಸಿಬಲ್. ಸೊ ನಮ್ಮ ಕಠಿಣ ಪರಿಶ್ರಮ ಅಥವಾ ಹಾರ್ಡ್ ವರ್ಕ್ನ ನೋಡಿ ದೇವರೇ, ಓ ಇದಕ್ಕೆ ಇವರು ಕೇಪಬಲ್ ಅಂತ ಅವರೇ ಆಶೀರ್ವಾದ ಮಾಡಿಕೊಡ್ಬೇಕು. ಸೊ ಆ ಥರ ನನ್ನ ಮೈಂಡ್ ಸೆಟ್ಟು. ಸೊ ಖಂಡಿತ ಅದೊಂದು ಮೈಂಡಲ್ಲಿ ಕುತ್ಕೊಬಿಟ್ಟಿದೆ, ಲೈಕ್ ನಾನು ಮಾಡಲೇಬೇಕು, ಮಾಡೇ ಮಾಡ್ತೀನಿ, ನನ್ನದೇ ಒಂದು ಓನ್ ಪ್ರಾಪರ್ಟಿನಲ್ಲಿ ಶಾಪ್ ಮಾಡೇ ಮಾಡ್ತೀನಿ ಅನ್ನೋದು ಒಂದು ಮೈಂಡಲ್ಲಿ ಕೂತಿದೆ. ಸೊ ಇದನ್ನು ನಾನು ಮಾಡಿದ್ದೀನಿ ಅಂದಮೇಲೆ ಅದನ್ನು ನಾನು ಮಾಡೇ ಮಾಡ್ತೀನಿ, ಲೈಕ್ ನನ್ನ ಕೈಲಿ ಆಗುತ್ತೆ. ಅದು ಒಂದು ಸಾಮಾನ್ಯ ಮನೆಯಿಂದ ಬಂದು ಸಾಮಾನ್ಯ ಹೆಣ್ಣು ಮಗಳು ಅಷ್ಟಿಂದ ಇಷ್ಟು ಮಾಡಿದ್ದೀನಿ, ಇಷ್ಟಿಂದ ಅಷ್ಟು ಮಾಡೇ ಮಾಡ್ತೀನಿ ಅನ್ನೋದು ನನ್ನ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ, ಸೆಲ್ಫ್ ರೆಸ್ಪೆಕ್ಟ್ ಆಗಲಿ, ಕಾನ್ಫಿಡೆನ್ಸ್ ಆಗಲಿ ಸ್ವಲ್ಪ ಜಾಸ್ತಿನೇ. ನಮ್ಮ ಮೇಲೆ ನಾವು ಭರವಸೆ ಇಡಬೇಕಲ್ವ? ಸೊ ನನ್ನ ಮೇಲೆ ನಾನು ಭರವಸೆ ತುಂಬ ಇಟ್ಟಿದ್ದೀನಿ. ಸೊ ನನಗೋಸ್ಕರ ನಾನು ಅದನ್ನು ಮಾಡ್ತೀನಿ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್ ಅಷ್ಟೇ. ಸೊ ಇದಕ್ಕೋಸ್ಕರ ಶಾಪ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಏನು ನನಗೆ ಗೊತ್ತು, ನನ್ನ ಬಗ್ಗೆ ನಾನು ಮಾತಾಡೋ ನನ್ನ ಕಣ್ಣಲ್ಲಿ ನೀರು ಆಗಲೇ ಧುಮುಕ್ಬಿಡುತ್ತೆ ಅಂತ, ಬಟ್ ಇಟ್ಸ್ ಓಕೆ, ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಶಾಪ್ ಚೇಂಜ್ ಮಾಡೋದಕ್ಕೆ ಇದೇ ರೀಸನು. ಸೊ ಇನ್ಮೇಲೆ ಬೊಟಿಕ್ ವರ್ಕ್, ಮಷೀನ್ ವರ್ಕ್, ಹ್ಯಾಂಡ್ ವರ್ಕ್, ಮತ್ತು ಬೊಟಿಕ್ ಮೀನ್ಸ್ ಈ ಫ್ಯಾಬ್ರಿಕ್ಸ್ ಏನಿರುತ್ತೆ, ಫ್ಯಾಬ್ರಿಕ್ ಸೋರ್ಸ್ ಕೂಡ ನಾವೀಗ ಆಲ್ರೆಡಿ ಸರ್ಚ್ ಮಾಡಿದ್ದೀವಿ. ಸೊ ಫ್ಯಾಬ್ರಿಕ್ಸ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಕಸ್ಟಮೈಸ್ ಮಾಡಿಕೊಡೋದು, ಲೆಹೆಂಗಾಸು, ಗೌನ್ಸು, ಮಕ್ಕಳಿಗೆ ಸಲ್ವಾರ್ಸು, ಕುರ್ತೀಸು, ಇದೆಲ್ಲ ಕಸ್ಟಮೈಸೇಷನ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಿಡ್ದಿಲ್ಲ, ದಿನ ಸ್ಟಾರ್ಟ್ ಆಗಿಲ್ಲ, ಸ್ಟುಡಿಯೋ ಇದೆ ಒಂದು, ಬಟ್ ಈ ಥರ ಸ್ಕ್ರ್ಯಾಚಿಂದ ಮಾಡೋದು ಸ್ಟಾರ್ಟ್ ಆಗಿಲ್ಲ. ಸೊ ಅದನ್ನು ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇನ್ನು ಮಲ್ಟಿಪಲ್ ಐಡಿಯಾಸ್ ಇದೆ, ಅದು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ, ಲೈಕ್ ರೆಂಟೆಡ್ ಡ್ರೆಸ್ಗಳು ಆ ಥರ ಎಲ್ಲ ಐಡಿಯಾಸ್ ಇದೆ. ಸೊ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನೇ ಮಾಡಿದ್ರೂ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಅದೇ ಥರ ಸಪೋರ್ಟ್ ಮಾಡಿ ಆಫ್ಲೈನ್ ವಿಸಿಟ್ ಮಾಡಿ, ಶಾಪ್ ಸ್ವಲ್ಪ ದೊಡ್ಡದಾಗೆ ಮಾಡ್ತಾ ಇದ್ದೀವಿ, ಸೊ ಆಫ್ಲೈನ್ ಕೂಡ ವಿಸಿಟ್ ಮಾಡ್ಬೋದು. ಇನ್ಮೇಲೆ ನಾನು ಶಾಪ್ ಓಪನ್ ಆದಮೇಲೆ ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇರ್ಬೇಕಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ತುಂಬ ದೊಡ್ಡನಾಗಿದ್ದಾನಲ್ವ. ನಾವು ಯಶ್ ಫ್ಯಾಷನ್ ಶಾಪ್ ಇವಾಗ ಏನಿದೆ ಇದನ್ನು ಓಪನ್ ಮಾಡಿದಾಗ ಸುಬ್ಬು ಪುಟಾಣಿ ಪಾಪು 5 or 6 months ಬೇಬಿ ಅದು. ಸೊ ಆ ಪಾಪುನ ನಾನು ಬೆಳಗ್ಗೆ ಫುಲ್ಲು ಬೆಡ್ಶೀಟ್ ಬ್ಲ್ಯಾಂಕೆಟ್ ಕವರ್ ಮಾಡ್ಕೊಂಡು ಎತ್ಕೊಂಡೋಗಿ ಶಾಪಲ್ಲೆಲ್ಲ ಫೀಡ್ ಮಾಡಿ, ಸೊ ಮತ್ತೆ ನಮಗೆ
ನಿದ್ದೆ ಟೈಮು, ಅಲ್ಲಿ ನಿದ್ದೆಗೆ ಸರಿ ಹೋಗಲ್ಲ ಜಾಗ ಅಂತ ಹೇಳಿ ಮತ್ತೆ ಅವನ ಅಲ್ಲಿಂದ ನಮ್ಮ ಮನೆಯವರು ಗಾಡಿಯಲ್ಲಿ ಮುಂದೆ ಕೂರಿಸ್ಕೊಂಡು ಕರ್ಕೊಬರೋರು. ಗಾಡಿಯಲ್ಲಿ ಅವನು ಹಂಗೆ ನಿದ್ದೆ ಹೊಟ್ಟೋಗ್ಬಿಡ್ತೆ. ದಾದಾ ನೆನೆಸ್ಕೊಂಡ್ರೆ ನಂಗೆ ಈಗ ಒಂಥರ ಅಳು ಬರುತ್ತೆ. ಲೈಕ್ ಪಾಪುಗೆ ಒಳ್ಳೆ ಅಂದರೆ ಆ ಸ್ಟೇಜ್ ಮತ್ತೆ ನಮಗೆ ಬರಲ್ಲ. ಆ ಒಂದು ಫೇಸ್ ಆಫ್ ಏಜ್ ಏನಿದೆ ಅದು ಮತ್ತೆ ಪಾಪುಗೆ ನಾವು ಕೊಡೋಕ್ಕಾಗಲ್ಲ. ಸೊ ಆ ಮಗುಗೆ ಅಷ್ಟು ಕಷ್ಟ ಕೊಡ್ಬಿಡುವ ಅಂತ ನನಗೆ ಒಂದೊಂದ್ಸರಿ ಹೊಟ್ಟೆ ಉರಿದೋಗ್ಬಿಡುತ್ತೆ. ಆಮೇಲೆ ಏನಾಯಿತು ಅಂದರೆ ಸುಬ್ಬುಗೋಸ್ಕರ ನಾವು ಇರಲಿ ಪರವಾಗಿಲ್ಲ ಬಿಸ್ನೆಸ್ ಇವಾಗ ಅಂಬೆಗಲ್ಲಿ ಇಡಲಿ ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸುಬ್ಬುಗೋಸ್ಕರ ಸಾಯಂಕಾಲ ನಾವು ಶಾಪ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದೇ ಥರ ಇವಾಗ ಸುಬ್ಬು ಪರವಾಗಿಲ್ಲ, ಅವನ್ನ ಹ್ಯಾಂಡಲ್ ಮಾಡ್ಬೋದು ಅಂತ ನನಗನ್ಸಿದೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀವಿ. ಸೊ ಇದು ನಾವು ಶಾಪ್ ಮಾಡ್ತಿರೋದು ಬಂದು ಫುಲ್ಲು ಮಾರ್ಕೆಟ್ ಪ್ಲೇಸ್ ಅಲ್ಲ, ಲೈಕ್ ಏನಂತಾರೆ ಗಿಜಿ ಗಿಜಿ ಅಥವಾ ರೋಡ್ ಇಲ್ಲದೆ ಇರೋ ಥರ ಅಥವಾ ಹಂಗೆಲ್ಲ ಇಲ್ಲ. ಇದು ಸ್ವಲ್ಪ ಡೀಸೆಂಟ್ ಏರಿಯಾ, ಅಫಿಷಿಯಲ್ ಏರಿಯಾ, ಜೊತೆಗೆ ಸೌಂಡ್ಲೆಸ್ ಏರಿಯಾ. ಸೊ ಆ ಥರ ಬೇಕಾಗಿತ್ತು ನನಗೆ, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಬೇಕು ಅಂದರೆ. ಸೊ ಆನ್ಲೈನಲ್ಲಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಆನ್ಲೈನಲ್ಲಿ ಹೆಂಗೆ ನಿಮ್ಮ ಬುಟ್ಟಿಗ್ ನಾವು ಕಾಂಟ್ಯಾಕ್ಟ್ ಮಾಡಿದ್ರು ಅಂದರೆ ನೀವು ಮೆಷರ್ಮೆಂಟ್ ಬ್ಲೌಸಸ್ಸು ಅಥವಾ ನಿಮ್ಗೆ ಯಾವ ಬ್ಲೌಸ್ ಸ್ಟಿಚ್ ಮಾಡಬೇಕು ಅದನ್ನೆಲ್ಲ ನೀವು ಕೊರಿಯರ್ ತ್ರೂ ಕಳಿಸ್ಕೊಟ್ರೆ ನಿಮಗೆ ನಾವು ಪಕ್ಕ ನೀವೇನು ಹೇಳಿರ್ತೀರ ಅದನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ. ಸೊ ಮುಂಬರೋ ದಿನಗಳಲ್ಲಿ ಅದ್ರ ವೀಡಿಯೋಸ್ನೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ರೀಸನಬಲ್ ರೇಟಿಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಆರ್ಡರ್ಸ್ ಕೂಡ ತಗೋತಾ ಇದ್ದೀನಿ, ಲೈಕ್ 100 ಬ್ಲೌಸಸ್, 200 ಬ್ಲೌಸಸ್ ಈ ಥರ ಕೂಡ ತಗೋತಾ ಇದ್ದೀವಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದೀರ, ಸೊ ಇದಕ್ಕೂ ಕೂಡ ನನಗೆ ಸಪೋರ್ಟಿವ್ ಆಗಿ ಇರ್ತೀರ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಗೈಸ್, ತುಂಬ ಜನದ ಒಪಿನಿಯನು. ತುಂಬ ಜನ ಒಂದು ವಿಷಯ ಹೇಳ್ಬೇಕಂದ್ರೆ ಅನು ಅಕ್ಕಗೆ ಹೋಗಿ ಹೋಗಿ ಹೇಳ್ತಾ ಇದ್ರಿ ದೀಸ ಫ್ಯಾಷನ್ಗೆ, ಅವ್ರಿಗೆ ಅಂಗಡಿ ಚೇಂಜ್ ಮಾಡೋಕ್ಕೆ ಹೇಳಿ, ಅಂಗಡಿ ಚೇಂಜ್ ಮಾಡೋಕ್ಕೆ ಹೇಳಿ ಅಂತ. ಸೊ ಫೈನಲಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಶ್ ಮೀ ಆಲ್ ದಿ ಬೆಸ್ಟ್, ಓಕೆನಾ? ಸೊ ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಚೆನ್ನಾಗಿರಲಿ ಅಂತ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.